ಎಸ್ ಇನ್ನು ಮುಂದಿನ ಕ್ಷೇತ್ರ ಬೆಂಗಳೂರು ಸೌತ್ ಬೆಂಗಳೂರು ಸೌತ್ ಸೌತಲ್ಲಿ ಎಮ್ ಕೃಷ್ಣಪ್ಪ ಬಿ ಜೆ ಪಿಯಿಂದ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಸಿಗಬಹುದು ಆದರೆ ಎಮ್ ಎಲ್ ಸಿ ತುಳಸಿ ಮುನ್ರಾಜ್ಗೌಡ್ರು ಕೂಡ ಟಿಕೆಟ್ ಕೇಳ್ತಿದ್ದಾರೆ ಅಂತ ಇಲ್ಲಿ ಕಳಿಸ್ತಾ ಇದಾರೆ ಚಾಲ್ತಿಲ್ಲಿದೆ ಸೊ ನೋಡ್ಬೇಕು ಯಾರು ಕೊಡ್ಬೋದು ಅಂತ ಎಂ ಕೃಷ್ಣಪ್ಪ ಅವ್ರಿಗೆ ಕೊಡಬಹುದು ಬಹುತೇಕ ಅಂತ ಇದೆ ತುಳಸಿ ಮುನ್ ಗೌಡ್ರ ಹೆಸರು ಕೂಡ ಚಾಲ್ತಿಲ್ಲಿದೆ ಇನ್ನು ಕಾಂಗ್ರೆಸ್ನಿಂದ ರಾಜ್ಗೋಪಾಲ್ ರೆಡ್ಡಿ ಕಿಶೋರು ಜೊತೆಗೆ ಆರ್ ಕೆ ರಮೇಶ್ ಆಕಾಂಕ್ಷಿಗಳಿದ್ದಾರೆ ಟಿಕೆಟ್ ಗಾಗಿ ಯಾರು ಟಿಕೆಟ್ ಸಿಗುತ್ತೆ ಗೊತ್ತಿಲ್ಲ ಇನ್ನು ಪ್ರಭಾಕರ್ ರೆಡ್ಡಿ ಈಗಾಗಲೇ ಘೋಷಣೆ ಆಗಿದೆ ರೆಡ್ಡಿ ಕಂಟೆಸ್ಟ್ ಮಾಡ್ತಾರೆ ಅಂತ ಇತ್ತೀಚೆಗೆ ಮೇಲೆ ಒಂದು ದಾಳಿ ಕೂಡ ಆಗಿತ್ತು ಐಟಿ ರೈಡ್ ಐಟಿ ರೈಡ್ ಇಲ್ಲಿ ಕೂಡ ಜೆಡಿಎಸ್ ನನಗೆ ನೋಡೋಣ ಎಂ ಕೃಷ್ಣಪ್ಪ ಎಂ ಕೃಷ್ಣಪ್ಪ ಮೂರ್ ಸಲ ಗೆದ್ದವರು ಹೌದು ಹಿಂದೆ ಜೆಡಿಎಸ್ ಇಂದ ಇವರು ಜಿಲ್ಲಾ ಪಂಚಾಯತ್ ಮೆಂಬರ್ ಎರಡ್ ಸಾವಿರದ ಎಂಟಕ್ಕೂ ಮೊದಲೇ ಇವ್ರನ್ನ ಆರು ವರ್ಷಕ್ಕೂ ಪುನರ್ವಿಂಗಡಣೆ ಆದಾಗ ಉತ್ತರಳ್ಳಿ ಪುನರ್ ವಿಂಗಡಣೆ ಆದಾಗ ಅವ್ರನ್ನ ಬಂದು ಸೌತ್ ಕ್ಯಾಂಡಿಡೇಟ್ ಮಾಡಿದ್ರು ಎಂ ಕೃಷ್ಣಪ್ಪ ಫೈಟ್ ಮಾಡಿ ಗೆದ್ದೋರು ಅಂದ್ರೆ ಸ್ಪರ್ಧೆ ಮಾಡಿ ಗೆದ್ದೋರು ಜಿಲ್ಲಾ ಪಂಚಾಯತ್ ಅವ್ರ ಅಣ್ಣ ಯಾರು ಎಂ ಶ್ರೀನಿವಾಸ್ ಕನಕಪುರ ಕನಕ್ಪುರ ಇದೇ ಉತ್ತರಳ್ಳಿಗೆ ಮೊದ್ಲ ಎಂ ಫಸ್ಟ್ ಯಾರು ಗೊತ್ತಾ ಬಿಜೆಪಿಯಿಂದ ಎಂ ಶ್ರೀನಿವಾಸ್ ಶ್ರೀನಿವಾಸ್ ಅವರು ಲೋಕಸಭೆಗೆ ಆಯ್ಕೆ ಆದಾಗ ಜಾಗ ಖಾಲಿ ಆಯ್ತಲ್ಲ ಗ್ಯಾಪಲ್ ಗೆದ್ಕೊಂಡವ್ರು ಆರು ಅಶೋಕ್ ಆಗು ಆ ಕಾರಣಕ್ಕೋಸ್ಕರ ತಂದು ಎಂ ಶ್ರೀನಿವಾಸ್ ಕರಾನಗರ ಕೊಟ್ರು ಅವರು ಗೆದ್ರು ಎಂಟ್ರಲ್ಲಿ ಇವ್ರಿಗೆ ಸೌತ್ ಕೊಟ್ರು ಇವರು ಗೆದ್ರು ಅವ್ರ ಅಣ್ಣ ಹದ್ಮೂರಲ್ಲಿ ಮುನರತ್ನ ಅಪೋಸಿಟ್ ಸೋತ್ರು ಹದಿನೆಂಟರಲ್ಲಿ ಅಶೋಕ್ ಅಪೋಸಿಟ್ ಸೋತ್ರು ತಮ್ಮ ಒಂದೇ ಕ್ಷೇತ್ರ ಉಳ್ಕೊಂಡು ಒಂದೇ ಪಾಟೀಲ್ ಮೂರ್ ಸರ್ ಗೆದ್ರು ಇನ್ನೊಂದು ವಿಚಾರ ತುಳಸಿ ಮುನ್ರಾಜು ಗೌಡ ಯಾವ ಚುನಾವಣೆ ಗೆದ್ದಿಲ್ಲ ಗೆದ್ದಿಲ್ಲ ವಿರುದ್ಧ ಸೋತವ್ರೆ ಹಿನ್ನಡೆ ಆಗಿತ್ತು ಚುನಾವಣೆಯಲ್ಲಿ ಸೋತವ್ರೆ ಲೋಕಸಭೆ ಡಿ ಕೆ ಸುರೇಶ್ ಅಪೋಸಿಟ್ ಸೋತವ್ರೆ ತುಳಸಿ ಮುನರಾಜ್ ಗೌಡ ಇವು ಮೋರ್ಷ ರಾಜ್ಯಾಧ್ಯಕ್ಷ ಆಗಿದ್ರು ಅವರು ಹಾಕೊಂಡು ಹಾಕೊಂಡ್ ಬಂದವರಲ್ಲೂರೈವತ್ತು ಕೋಟಿ ಬ್ಯಾಲೆನ್ಸ್ ತೋರಿಸಕೊಂಡ್ ಲೋಕಸಭೆಗೆ ನಿಂತವರು ತುಳಸಿ ಮುನ್ರಾಜು ಗೌಡ ನನ್ನ ಬಟ್ಟೆ ಎಲ್ಲ ಆಫೀಸ್ ಅಲ್ಲಿ ಕಚೇರಿಯಲ್ಲೇ ಇವೆ ನನ್ನ ಹತ್ರ ಬಸ್ ಚಾರ್ಜು ಇಲ್ಲ ನನ್ನ ಸಾಮಾನ್ಯ ಕಾರ್ಯಕರ್ತರ ಏನಿಲ್ಲ ನೂರ ಕೋಟಿ ಬ್ಯಾಲೆನ್ಸ್ ತೋರಿಸ್ಕೊಂಡು ಚುನಾವಣೆ ನಿಂತವ್ರು ಕ್ವಾರೆಗೆರೆ ಎಲ್ಲಾ ಜಾಸ್ತಿ ಇರ್ಬೇಕವ್ರವ್ ನನ್ಗೆ ಗೊತ್ತಿರೋಂಗೆ ಹೌದು ಹಾಗಾಗಿ ಎಮ್ ಎಲ್ ಸಿ ತನ್ನ ಸಿಟಿಂಗ್ ಕಳ್ಕೊಳ್ಳೋದೇನೈತೆ ಕನಕ್ಪುರಕ್ಕೆ ಹೋಗ್ಲಿ ಅರ್ಥ ಆಯ್ತಾ ನಿಮ್ಗೆ ಎಂ ಕೃಷ್ಣಪ್ಪ ಫೈಟ್ ಮಾಡಿ ಗೆದ್ದವ್ರ ಪಾಪ ಅಲ್ಲಿ ಬ್ಯಾಕ್ ಮಾಡ್ಬೇಕು ಬಿಜೆಪಿ ಅವರು ಅಂತ ಅಲ್ವಾ ಎಂ ಕೃಷ್ಣಪ್ಪ ಫೈಟ್ ಮಾಡಿ ಗೆದ್ದಿರೋದು ಅಲ್ವಾ ತುಳಸಿ ಮುನ್ರಾಜಗೌಡ್ರು ಬೆಣ್ಣೆ ಹಂಗೆ ಎಮ್ ಎಲ್ ಸಿ ಆಗಿ ಸರ್ಕ್ರೆ ಆಯ್ತಲ್ಲ ಕನಕ್ಪುರಕ್ಕೆ ಕ್ಯಾಂಡಿಡೇಟ್ ಗತಿ ಇಲ್ವಲ್ಲ ಬಿಜೆಪಿಗೆ ಹೋಗ್ಲಿ ಯಾಕೆ ಲೋಕಸಭೆ ಕಂಟೆಸ್ಟ್ ಮಾಡಿದ್ರ ಅವ್ರು ಆಗ್ಲೇ ಗ್ರಾಮಾಂತರದಲ್ಲಿ ಮುಂದ್ರತ್ನ ವಿರುದ್ಧ ಕೇಸ್ ಹಾಕೊಂಡು ಕೋರ್ಟ್ಗೆಲ್ಲ ಹೋಯ್ತಾರಲ್ಲ ಸಿಟ್ಟು ಅವ್ರಿಗೆ ಅವ್ರ ಪಾರ್ಟಿ ಸೇರಿ ಮಿನಿಸ್ಟರ್ ಆಗಿಟ್ಟವ್ರ ಏ ಅವ್ರಿಗೆ ಟಿಕೆಟ್ ಇಲ್ಲ ನಂಗೆ ಸಿಕ್ತ ಮಿನಿಸ್ಟರ್ ಆಗಕ್ ಬಿಡಲ್ಲರ್ ಆದ್ರು ಪಾರ್ಟಿ ಸೇರಿದ್ಮೇಲೆ ದ್ವೇಷ ಅಲ್ಲಿ ಹಂಗೂ ಮಾಡಿದ್ರೆ ಕನಕಪುರದವರು ಪ್ರಚಾರ ಬಿಡದೆ ತಡೆ ಕೊಡ್ತಿದ್ರಲ್ಲ ಡಿ ಕೆ ಸುರೇಶ್ ಕಡೆ ಅವರು ಹೋಗಿ ನಿಂತ್ಕೋಬೇಕು ಎಮ್ ಎಲ್ ಎ ಹಾಗಾಗಿ ಸುಮ್ನೆ ಬಿಜೆಪಿ ಚೆನ್ನಾಗಿರೋ ಎಂ ಎಲ್ ಎ ಜಾಗದಲ್ಲಿ ಇವರೆಲ್ಲ ತೇಲ್ಸಿ ತೋರಿಸಿ ಬ್ಲೂ ಐ ಬಾಯ್ ಆದರೆ ಹ್ಮ್ ಗ್ರೌಂಡ್ ಅಲ್ಲಿ ಆಟ ಆಡೋ ಕೇಳಬೇಕು ಹ್ಮ್ ಸೇಫ್ ಜೋನ್ ಜೋನ್ ಕರ್ಕೊಂಡ್ಬಿಟ್ಟು ಏನಾರ ಮಾಡ್ಕೊಂಡ್ ಬಿಜೆಪಿ ಸೈಲಿ ಏನ್ ಮಾಡಿ ಬೆಂಗ್ಳೂರ್ ಎಂ ಕೃಷ್ಣಪ್ಪ ಬಿಜೆಪಿಯಿಂದ ಮುನ್ನಡೆಯ ಕಾಂಗ್ರೆಸ್ ಇದಾಗಿಲ್ಲ ಕಿಶೋರ್ ವರ್ಸಸ್ ಕೃಷ್ಣಪ್ಪ ಆದ್ರೆ ಸಿಕ್ಕರ್ ಇಂಟ್ರೂ ಮಾಡಬೇಕು ಕಿಶೋರ್ ರಾಜಗೋಪಾಲ್ ರೆಡ್ಡಿ ಆರ್ ಕೆ ರಮೇಶ್ ಕೃಷ್ಣಪ್ಪ ಸಿಕ್ಕರ್ ಒಂದು ಎಂಟ್ರಿ ಮಾಡಬೇಕು ಕರೆದ ಸ್ಟುಡಿಯೋದಲ್ಲಿ ಸಖತ್ ಆಗೈತೆ ಕ್ಷೇತ್ರ ಅದು ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುತ್ತೆ ಡಿ ಕೆ ಸುರೇಶ್ ನೆಕ್ಸ್ಟ್ ಲೋಕಸಭೆಯಲ್ಲಿ ದಬಾಕ್ ಬಿಡ್ತಾರೆ ಬಿಜೆಪಿ ವಿರುದ್ಧ ಸೋತ್ ಒಂದು ಲೆಕ್ಕಾಚಾರ ಹಿನ್ನೆಲೆ ಆರ್ ಆರ್ ನಗರದಲ್ಲಿ ಕುಸುಮ ಸೌತ್ ಅಲ್ಲಿ ಇಲ್ಲಿ ಕಿಶೋರು ಅನೇಕ ಶಿವಣ್ಣ ಗೆಲ್ಸ್ಕೊಂಡ್ರೆ ನಾನು ಆಗುತ್ತೆ ಲೋಕಸಭೆ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಡಿ ಕೆ ಸುರೇಶ್ ಗೆಲುವು ಈಸಿ ಇಲ್ಲ ಇಲ್ಲ ಏನಾರ ಮತ್ತೆ ರಾಜ್ಯದಲ್ಲಿ ಇವರೇನ ಅಪ್ಪಿತಪ್ಪಿ ಬಿಜೆಪಿ ಸರ್ಕಾರ ಬಂದ್ರೆ ಇಲ್ಲ ಜೆಡಿಎಸ್ ಬಿಜೆಪಿ ಸರ್ಕಾರ ಮೈತ್ರಿ ಬಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಫಲಿತಾಂಶ ಚೇಂಜ್ ಆಯ್ತು ಲೋಕಸಭೆ ನಾನು ಮುಂದಕ್ಕೆ ಅದಿರ್ಲಿ ಸದ್ಯಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆಯ ಪ್ರಕಾರ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕೆಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ